ರಾಜ್ಯದ ವಿಚಾರಕ್ಕೆ ಬರ್ತೀನಿ, ಆದರೆ ಇದಿನ್ನೂ ಮುಗ್ದಿಲ್ಲ. ಕಾಂಗ್ರೆಸ್ನ ವಿಚಾರ, ರಾಷ್ಟ್ರ ಮಟ್ಟದಲ್ಲಿರುವಂಥ ವಿಚಾರ, ಅದಾದ ನಂತರ ರಾಜ್ಯದ ವಿಚಾರಕ್ಕೆ ಬರ್ತೀನಿ. ತಟ್ಟೆಯಲ್ಲಿ ಹೆಗ್ಗಣ ಬಿದ್ದು ನೋಡ್ಕೊಳ್ಳಿ, ಕೇಳಿ ದೇವೇಗೌಡರ ಆರೋಗ್ಯ ಸರಿ ನೋಡ್ಕೊಳ್ಳಿ. ಗುಲಾಮ್ ನಬಿ ಆಜಾದ್ ಮಾಡಿದ್ದಲ್ಲ, ಸೋನಿಯಾ ಗಾಂಧಿ ಅವರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿದ್ದೀನಿ ಮನೆ ಬಾಗಿಲು ಬಂದಿದ್ದು. ಏನೋ ಕೋಮುವಾದಿಗಳು ದೂರ ಇಡಬೇಕು ಅಂತ ಹೇಳಿ ದೊಡ್ಡ ಚಾಚಾಗಳ ತರ ಮಾತಾಡಕ್ ಹೋಗ್ಬೇಡಿ. ದಯವಿಟ್ಟು ನಮ್ಮ ಪಕ್ಷದ ಮಾತಾಡಿದ ವ್ಯಾಖ್ಯಾನ ಬಿಡಿ. ಯಾರು ಒಂದ್ ನಿಮಿಷ ನಮ್ಮ ಪಕ್ಷದ ವ್ಯಾಖ್ಯಾನ ಮಾಡಿ ನಾಗರಾಜ್ ಅವರೇ. ಪ್ರಕಾಶ್ ಅವರೇ, ನಿಮ್ಮ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಬಗ್ಗೆ ಮಧ್ಯಾಹ್ನ ಏನ್ ಊಟ ಮಾಡಿದ್ರಿ ನೀವು? ನೀವೆಲ್ಲ ಬಿಡ್ರಿ, ನಿಮ್ದೆಲ್ಲ ಮಾತು ಗಂಡ ಬಿಡಿ, ಡಿಬೇಟ್ ಆಗಲ್ಲ. ಕಾಂಗ್ರೆಸ್ ಮಾತಾಡ್ಬಿಡಿ, ಜಾಸ್ತಿ ಮಾತಾಡ್ಬೇಡಿ. ಗುಲಾಮ್ ನಬಿ ಬಗ್ಗೆ ನಿಮ್ಗೆ ಏನ್ ಆಗ್ಬೇಕಾಗಿದೆ? ಮಾನ್ಯ ನಾಗರಾಜ್ ಅವರ ಜೆಡಿಎಸ್ ಬಗ್ಗೆ ಅಗೌರವ ಮಾತಾಡ್ಬಿಡಿ. ಬಗ್ಗೆ ನೋಡಿ, ಬಹಳ ನೋಡಿದೀವಿ ನಾವನ್ನು. ಪ್ಲೀಸ್ ಒಂದ್ ನಿಮಿಷ ದಯವಿಟ್ಟು ಕಾಂಗ್ರೆಸ್ ಬಹಳ ನೋಡಿದ್ರೆ ಮಾಡೋರಿ. ಬರ್ತ್ಡೇ ಆಚರಣೆ ಮಾಡಕ್ಕೆ ಬಂದ್ಬಿಟ್ಟಿದ್ರೆ ಈ ವಿಚಾರ ನೀವೇ ಕಾಂಗ್ರೆಸ್ ಬಹಳ ನೋಡಿದೀವಿ. ಕೋರ್ರಿ ಯಾರು ಕಾಯಿ ಹೇಳ್ಬೇಕಾಗಿಲ್ರಿ, ಹೋಗ್ರಿ ನೀವು ಪಾಟೀಲ್ ಬಿಬಿಎಂಪಿ ಕ್ಯಾಂಡಿಡೇಟ್ ನೋಡಿದ್ರಿ ಫಸ್ಟ್. ಕಾಂಗ್ರೆಸ್ ಪಕ್ಷದ ಬಗ್ಗೆ ಕ್ಯಾಂಡಿಡೇಟ್ ನೋಡಿದ್ರಿ ಮೊದಲು ಬಿಜೆಪಿ ಅವ್ರನ್ನ ಮೇಲೆ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ಲಿಕ್ಕೆ ಉಪದೇಶ ಮಾಡಿ. ನೀವ್ಯಾರು? ಪ್ರಕಾಶ್ ಪ್ರಕಾಶ್ ನಾಗರಾಜ್ ನಮ್ಮ ಪಕ್ಷ ವಿಚಾರಕ್ಕೆ ನೀವ್ಯಾರು? ನಾಗರಾಜ್ ಯಾದವ್ರೆ ಪ್ಲೀಸ್, ಪ್ಲೀಸ್ ಡಿಬೇಟ್. ವೇ ಟು ಅಕ್ಯೂಸ್ ಪಾಲಿಟಿಕ್ಸ್ ಮಾಡ್ಬೇಕ್ರಿ. ಅಗೇನ್ ಐ ಆಮ್ ಸೇಯಿಂಗ್ ನೀವು ಪಾರ್ಟಿ ಸಾವು ಇಲ್ಲ, ನಮ್ಮ ಪಕ್ಷ ಸಾವು ಇಲ್ಲ ರೀ. ಈ ದೇಶ ಬೇರೆ ಆಗ್ಬೇಕು, ಬೇರೆ ಫ್ರಸ್ಟ್ರೇಷನ್ ಎಲ್ಲ ಹಾಕ್ಬೇಡಿ ಇಲ್ಲಿ. ನೋ ಫ್ರಸ್ಟ್ರೇಷನ್ ಸರ್. ಗುಲಾಮ್ ನಬಿ ಆಜಾದ್ ಪತ್ರ ಬರೆದಿದ್ದಕ್ಕೆ ಈ ಫ್ರಸ್ಟ್ರೇಷನ್ ತೋರಿಸ್ಬೇಡಿ. ಒಂದ್ ನಿಮಿಷ ಇರಿ, ತಾಳ್ಮೆಯಿಂದ ಈ ತಾಳ್ಮೆಯಿಂದ ರಾಹುಲ್ ಗಾಂಧಿ ಅವ್ರು ಪ್ರದರ್ಶನ ಮಾಡಿದ್ರೆ ಗುಲಾಮ್ ನಬಿ ಆಜಾದ್ ಈ ಪತ್ರ ಬರೀತಾ ಇರಲಿಲ್ಲ. ಅವೆಲ್ಲ ಅವ್ರಿಗೆ ರಾಜ್ಯಸಭೆ ಕೊಟ್ಟಿದ್ರೆ ಪತ್ರ ಬರೀತಾ ಇರಲ್ಲ, ಕುತ್ಕೊಂಡ್ರೆ ಕಂಡಿದ್ದೀನಿ. ಅವ್ರು ಸೀನಿಯರ್ ಲೀಡರ್ ಬಗ್ಗೆ ಅಧಿಕಾರ ದಾಹ ಇರತಕ್ಕಂಥವ್ರು ಜೆಡಿಎಸ್ ತರ ಆಗ್ಬಿಟ್ಟು. ಅವ್ರ ಯಾಕೆ ಇಷ್ಟು ವರ್ಷ ಇಟ್ಕೊಂಡಿದ್ರು ಹಂಗಿದ್ರೆ? ಯಾರನ್ನ? ಗುಲಾಮ್ ನಬಿ ಆಜಾದ್ ಅವ್ರನ್ನ. ಅಧಿಕಾರ ದಾಹ ಅಂತೇಳಿ ನೋಡ್ರಿ. ಐ ವಿಲ್ ಟೆಲ್ ಯು ಒನ್ ಸೆಕೆಂಡ್. ನೋ, ನಾಗರಾಜ್ ಯಾದವ್ ಯುವರ್ ಟೆಲ್ಲಿಂಗ್ ಆಲ್ ದೀಸ್ ಥಿಂಗ್ಸ್ ಓಕೆ. 1980 ವರೆಗೆ ಕಾಂಗ್ರೆಸ್ ನಿಂದ ಲೋಕಸಭೆ ಕೊಡ್ತಾರೆ ಅವ್ರನ್ನ. 90 ರಿಂದ 2005 ವರೆಗೂ ಕೂಡ ರಾಜ್ಯಸಭಾ ಸದಸ್ಯರು. 2005 ರಿಂದ 8 ವರೆಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗ್ತಾರೆ. 2005 ರಿಂದ 2020 ವರೆಗೆ ರಾಜ್ಯಸಭೆಗೆ ಪುನರ್ ಆಯ್ಕೆ ಆಗ್ತಾರೆ. 2014 ರಿಂದ 2021 ವರೆಗೂ ಕೂಡ ರಾಜ್ಯಸಭೆ ವಿಪಕ್ಷ ನಾಯಕರಾಗಿರ್ತಾರೆ. ಇಷ್ಟೆಲ್ಲ ಪಡ್ಕೊಂಡಿರೋರು ಕಾಂಗ್ರೆಸ್ ಪಕ್ಷ ಮಾತಾಡ್ತಾರೆ ಅಂತಂದ್ರೆ ಅವ್ರು ಈಸಿಯರ್ ರಿಯಲ್ ಜೆಂಟಲ್ ಮ್ಯಾನ್. ಯಾಕೆ ಮಾಡಿದ್ರಿ ಅವ್ರ ಅಷ್ಟು ವರ್ಷ? ಅದೇ ದುರ್ದೈವ ಮಾಡಿದ್ರಿ. ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗಿತ್ತಲ್ಲ. ಅದೇ ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು. ಯಾಕೆ ಕೊಡ್ಲಿಲ್ಲ? ಅದೇ ಬೇರೆಯವ್ರಿಗೆ ಅವಕಾಶ ಕೊಡ್ಲಿಲ್ಲ. ಕೊಡ್ಲಿಕ್ಕೆ ಹೋದಾಗ್ಲೇ ಬಂದಿರತಕ್ಕ ವಿಚಾರಗಳೀಗ ಇದನ್ನೆಲ್ಲ ರಿಯಲೈಸ್ ಮಾಡ್ಕೊಂಡು ಯುವಕರು ಹೇಳ್ತೀನಿ. ಪ್ರಕಾಶ್ ಅವರೇ ಈಗ ಹರೀಶ್ ಅವರು ಒಂದ್ ಮಾತು ಹೇಳಿದ್ರು ಅವಾಗ್ಲೇ ಕುಟುಂಬ ನಾಗರಾಜ್ ಅವ್ರನ್ನ ಸುಮ್ನೆ. ಪ್ರಕಾಶ್ ಅವ್ರೆ ಪ್ರಶ್ನೆನ ನೋಡಿ, ಪ್ರಕಾಶ್ ಅವರೇ ಲಿಸನ್ ಪ್ಲೀಸ್, ಉತ್ತರ ಕೊಡಿ. ಹರೀಶ್ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಕುಟುಂಬಕ್ಕೆ ಸೀಮಿತವಾಗಿದ್ರೆ ಇಂಥವುಗಳನ್ನ ಎದುರಿಸಬೇಕಾಗತ್ತೆ ಅನ್ನುವಂಥದ್ದು ಅಪ್ಲೈ ಆಗುತ್ತಾ ಜೆಡಿಎಸ್ಗೆ ಹೇಳಿ? ಅಪ್ಲೈ ಆಗಲ್ವಾ ಜೆಡಿಎಸ್? ನಮ್ದೊಂದು ಪ್ರಾದೇಶಿಕ ಪಕ್ಷ ಆಯ್ತಾ.
ಸೀಮಿತವಾಗಿರುವಂತಾಗಿಬಿಟ್ರೆ ಆ ಪರಿಸ್ಥಿತಿ ಕಾಂಗ್ರೆಸ್ ಆಗಿದ್ದು ಅದೇ ಅಂತ ಹರೀಶ್ ಅವರು ಹೇಳ್ತಾ ಇದ್ದು. ನನಗೆ ಪ್ರಶ್ನೆಗೆ ಉತ್ತರ ಕೊಡಿ, ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡಿ. ಕೇಳಿ, ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಾಗರಾಜ್ ಯಾದವ್ ಅವರು ಹರಿಚ್ಕೋತಾ ಇದಾರಲ್ಲ ಆ ರೀತಿ ಕಾಂಗ್ರೆಸ್ ಪಕ್ಷದ ಸಾವಿನ ಬಗ್ಗೆ ನಾನು ಮಾತಾಡಿಲ್ಲ. ಅವರು ನಾನು ಸಾವು ಅಂತ ಹೇಳಿಲ್ಲ, ಸಾಮಾನ್ಯವಾಗಿ ಹುಟ್ಟಿದ್ದಾಗ ಅದಕ್ಕೆ ಒಂದು ಸಾವು ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಎಷ್ಟೋ ಪಕ್ಷಗಳು ನಮ್ಮ ರಾಜ್ಯದಲ್ಲೇ ಎಂತೆಂಥ ನಾಯಕರು ಏನಾಯ್ತು ಮಕ್ಕಳೇ? ಜನ ಜನ ಮನ್ಸು ಮಾಡಿದ್ರೆ ಒಂದ್ ಮುಕ್ತಿ ಆಗ್ತದೆ, ಎಲ್ಲರಿಗೂ ಮುಕ್ತಿ ಆಗ್ತದೆ. ಹೇಳಿದ್ದು ನಾನು ಎಲ್ಲದಕ್ಕೂ ನಾಗರಾಜ್ ಮತ್ತೆ ನಾಗರಾಜ್ ವಾಟ್ ವಾಟ್ ರಾಂಗ್? ಯಾವ ಪಕ್ಷಗಳು ಮೊಳಕಾಡೆ ಮಲಗಿಲ್ಲ ಇಲ್ಲಿ? ನಿಮ್ಮ ಪಕ್ಷದಲ್ಲಿ ಅನೇಕ ಹಿಂದೆ ತಮ್ಮ ಪಕ್ಷಗಳು ಏನಾಗಿವೆ? ಜನರಲ್ ಆಗಿ ಹೇಳಿರೋದು, ನಾಟ್ ಪರ್ಟಿಕ್ಯುಲರ್ ಕಾಂಗ್ರೆಸ್ ಅಂತ ಹೇಳಿಲ್ಲ ನಾನು. ನಾನು ನಿಮ್ಮ ಪಕ್ಷದ ಹೇಳ್ತಾ ಇಲ್ಲ ಸರ್, ನಿಮ್ದು ಹೇಳಿಲ್ವಲ್ಲ, ನಾನೇ ವಾಪಸ್ ತಗೊಳ್ಳಿ. ಜನರಲ್ ಆಗಿ ಹೇಳಿರೋದು, ಕಾಂಗ್ರೆಸ್ ನ ಬಿಟ್ಟು ಹೇಳಿರೋದು, ಜೆಡಿಎಸ್ ಗೆ ಬಿಜೆಪಿ ನಾನು ಎಲ್ಲದನ್ನು ಸೇರಿಸಿ ಹೇಳಿದ್ದೀನಿ. ಕೇಳಿ ಸರ್, ಎಸ್ ಪ್ರಕಾಶ್ ಅವರೇ, ಕುಟುಂಬ ರಾಜಕೀಯ ಇದ್ರೆ ಇದೇ ಅನುಭವಿಸಬೇಕಾಗತ್ತೆ ಅಂತ. ನಾನು ಕೂಡ ಕಾಂಗ್ರೆಸ್ ಪಕ್ಷದ ನೋಡಿ ಸರ್, ನಮ್ದು ನೋಡಿ ಸರ್, ನಮ್ದೇನು ಫ್ಯಾಮಿಲಿ ಪಾಲಿಟಿಕ್ಸ್ ಅಂದ್ರೆ ದೇವೇಗೌಡರು, ದೇವೇಗೌಡರು ಮಕ್ಕಳು ಮಾತ್ರ ಈ ಪಕ್ಷದಲ್ಲಿ ಇಲ್ಲ, ಗೊತ್ತಾಯ್ತಾ? ನಾವು ಇದೀವಿ ಜೆ ಡಿ ಎಸ್ ಪಕ್ಷದಲ್ಲಿ, ನನ್ನಂತ ಲಕ್ಷಾಂತರ ಜನ ಇದ್ದಾರೆ. ಹೌದು, ಈ ಪಕ್ಷವನ್ನ ದೇವೇಗೌಡರು, ದೇವೇಗೌಡರ ಮಕ್ಕಳು ಕಟ್ಕೊಂಡ್ ಬಂದಿದ್ದಾರೆ. ಏನ್ ತಪ್ಪಿದೆ ಅದರಲ್ಲಿ? ಅಲ್ಲ, ತಪ್ಪಂತ ಯಾರು ಹೇಳ್ತಾರೆ ಸರ್, ಅದು ಒಳ್ಳೇದು ಆಗಿದೆ, ಕೆಟ್ಟದು ಆಗಿದೆ. ಒಂದು ಕುಟುಂಬಕ್ಕೆ ಇಷ್ಟೊಂದು ನಿಷ್ಠರಾಗಿದ್ರೆ ಆಮೇಲೆ ಅನುಭವಿಸಬೇಕಾಗುತ್ತೆ. ಬಿಜೆಪಿ ಅವರು ಹೇಳಿದ್ರಪ್ಪ ಹರೀಶ್, ಬಿಜೆಪಿ ಇಂದ ಬಿಜೆಪಿನಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ವಾ? ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ವಾ? ಈ ದೇಶದಲ್ಲಿ ಯಾವ ಪಕ್ಷದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ? ನಾವೇನು ಇದು ಬ್ಯಾಕ್ ಡೋರ್ ಇಂದ ಯಾರು ದೇವೇಗೌಡರಾಗ್ಲಿ, ದೇವೇಗೌಡರ ಮಕ್ಕಳಾಗ್ಲಿ, ಬ್ಯಾಕ್ ಡೋರ್ ಇಂದ ಎಂ ಎಲ್ ಸಿ ಆಗೋ, ರಾಜ್ಯಸಭಾ ಮೆಂಬರ್ ಆಗಿ ಬಂದಿಲ್ಲ ಸರ್. ಜನರಿಂದ ನೇರವಾಗಿ ಎಲೆಕ್ಟ್ ಆಗಿ ಬರ್ತಾರೆ. ಜನ ಬೇಡ ಅಂದ್ರೆ ಮನೇಲಿ ಇರ್ತಾರೆ. ಹರೀಶ್ ಅವರೇ, ಬಿಜೆಪಿ ಪಕ್ಷದಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದಾರೆ? ಎಷ್ಟು ಜನ ಮಂತ್ರಿಗಳು ಮಕ್ಕಳಿಲ್ಲ? ಅದರಿಂದ ಫ್ಯಾಮಿಲಿ ಪಾಲಿಟಿಕ್ಸ್. ಪ್ರಕಾಶ್ ಅವ್ರಿಗಿಂತ ಇವತ್ತು ನಾಗರಾಜ್ ಯಾದವ್ರ ಪಾಪ ರಾಂಗ್ ಟೈಮಲ್ಲಿ ರಾಂಗ್ ಡಿಸ್ಕಷನ್ ಬಂದಿದ್ದಾರೆ, ಅರ್ಥ ಆಗುತ್ತೆ. ಅವ್ರದ್ದು ಕಷ್ಟ, ಅವ್ರದ್ದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಬಟ್ ಆದರೆ ಒಂದು ಯಾರೋ ಒಬ್ಬರು ಗುಲಾಬ್ ನಬಿ ಆಜಾದ್ ಮಾತಾಡಿದ್ದಕ್ಕೆ ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ. ನನಗೆ ಹೇಳ್ತಾ ಇದ್ರು ನಮ್ಮ ಪಕ್ಷದ ಬಗ್ಗೆ ಹೇಳಿದಾಗ ಪದ್ಮಶ್ರೀ ಕೊಟ್ಟವ್ರು ಯಾರೋ ಹಿಂದೆಯಿಂದ ಮಾತಾಡ್ತಾರೆ ಅಂತ. ಹೋಗ್ಬಿಟ್ರಿ, ಎಷ್ಟು ಜನ ಎಷ್ಟು ಸಲ ಗುಲಾಬ್ ನಬಿ ಆಜಾದ್ ಅನ್ನ ಮುಖ್ಯಮಂತ್ರಿ ಮಾಡಿದ್ರಿ, ಕೇಂದ್ರ ಸಚಿವ ಮಾಡಿದ್ರಿ, ರಾಜ್ಯಸಭಾ ಎಂಪಿ ಮಾಡಿದ್ರಿ ಅಂತ ಅದನ್ನೆಲ್ಲ ಬಿಟ್ಟು ಧಿಕ್ಕರಿಸಿ ಅವರು ಆ ರೀತಿ ರಾಹುಲ್ ಗಾಂಧಿಗೆ ಮಾತಾಡ್ತಾರೆ. ಅದ್ ಬಿಟ್ಬಿಡಿ, ಓಲೆ ಆನಂದ್ ಶರ್ಮಾ ಬಿಟ್ಟೋಗಿಲ್ವಾ? ಅವ್ರಿಗಿಂತ ಬೇಕಾ ನಾಯಕರು? ಕಪಿಲ್ ಸಿಬ್ಬಾಲ್ ರಾತ್ರಿ 12 ಗಂಟೆಗೆ ಪಾಪ ಎಬ್ಬರ್ಸಿದ್ರು ಕಾಂಗ್ರೆಸ್ ಪರವಾಗಿ, ಸುಪ್ರೀಂ ಕೋರ್ಟ್ ಹೋಗಿ ಕೇಸ್ ಹಾಕಿ ಎಷ್ಟೋ ಕಡೆ ಅವ್ರಿಗೆ ನ್ಯಾಯ ಒದಗಿಸಿದ ಕಪಿಲ್ ಸಿಬ್ಬಾಲ್ ಇವತ್ತು ಸಮಾಜವಾದಿ ಪಾರ್ಟಿಗೆ ಹೋಗಿ ರಾಜ್ಯಸಭಾ ಎಂ ಪಿ ಆಗ್ತಾರೆ. ನಾವೇನ್ ಮಾತೆ ಮಾಡಿದೀವಿ ಅದರಲ್ಲಿ? ಏನ್ ಸಮಾಜವಾದಿ ಪಾರ್ಟಿ ಬಿಜೆಪಿಗೆ ಬಂದಾದ್ರು ಕಪಿಲ್ ಸಿಬ್ಬಾಲ್ ಎಲ್ಲಾರು ಇವ್ರು ಯಾರ್ಯಾರು ದೊಡ್ಡ ದೊಡ್ಡ ನಾಯಕರಿದ್ರು, ಇವ್ರ ಕುಟುಂಬ ರಾಜಕಾರಣ, ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇರೋ ಅಂತ ಅದೇನೋ ಹೊಸ ಅಧ್ಯಯನ ಮಾಡ್ತಾ ಇದ್ರು ಭಾರತ್ ಜೋಡೋ ಅಂತ ಕ್ಯಾಂಪೇನ್. ಎಲ್ಲಿ? ಕನ್ಯಾಕುಮಾರಿಯಿಂದ ಫಸ್ಟ್ ಕಾಂಗ್ರೆಸ್ ಜೋಡೋ ಅಂತ ಕ್ಯಾಂಪೇನ್ ನಡೀತಾ ಇತ್ತಲ್ಲ ಇವ್ರ ನಾಯಕರುಗಳನ್ನ, ಅದ್ರನ್ನೆಲ್ಲ ಮುಚ್ಕೊಂಡು ಅವ್ರನ್ನೆಲ್ಲ ಇಟ್ಕೊಂಡ್ರೆ ಜೊತೆಗೆ ಕಾಂಗ್ರೆಸ್ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸುಮ್ನೆ ಯಾರ್ಯಾರ ಬಗ್ಗೆ ಬೇರೆ ಪಾರ್ಟಿ ಬಗ್ಗೆ ಮಾತಾಡೋದು ಬೇಡ. ನಿಮ್ ಪಾರ್ಟಿ ಇದು, ನಿಮ್ ಡೆಮಾಕ್ರಸಿ, ನೀವ್ ಸರಿ ಮಾಡ್ಕೊಳ್ಳಿ, ನೀವ್ ಸರಿ ಮಾಡ್ಕೊಳ್ಳಿ. ಅಲ್ಲ, ಕುಟುಂಬ ರಾಜಕಾರಣ ಹೇಳಿದ್ದು ನಾನು ಪ್ರಕಾಶ್ ಅನಿವಾರ್ಯ ಯಾಕೆ ಆದ್ರೆ ಮನೆ ಕಳಿಸ್ತೀನಿ ಅಂತ ಹೇಳಿದವರು ಅವ್ರ ಮಗನ ಉಪಾಧ್ಯಕ್ಷ ಕೊಟ್ಕೊಂಡ್ಬಿಟ್ಟು ಯಾವ್ದ್ರ ಬಗ್ಗೆ ಮಾತಾಡ್ತೀರಿ? ಜೆಡಿಎಸ್ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಯಾಕೆ ಮಾತಾಡ್ತೀರಿ? ನಾನು ಕೇಳ್ತಾ ಇದೀನಿ, ವರ್ಷ ಆದ್ಮೇಲೆ ಮಾರ್ಗದರ್ಶನ ಮಂಡಳಿ ಮಾರ್ಗದರ್ಶನ ಬಿಟ್ಟುಬಿಟ್ಟು ಸಂಸದೀಯ ಮಂಡಳಿ ಚುನಾವಣಾ ಸಮಿತಿ ಯಾವ್ದ್ರಿ ಕತೆ? ಪಕ್ಷದ ಬಗ್ಗೆ ನಮ್ಮ ಪಕ್ಷ ಮಾತಾಡ್ಕೊಳ್ತೀರಿ? ಪ್ಲೀಸ್ ಹರೀಶ್ ಅವರೇ, ನಾಗರಾಜ್ ಯಾದವ್ರೆ ಹೇಳ್ತಾ ಇದ್ದಿದ್ದು ಯಡಿಯೂರಪ್ಪ ಯಾಕೆ ಅನಿವಾರ್ಯ ಅಂತ ಹೇಳಿ. ಬಟ್
ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಹಿರಿಯರ ಜೊತೆಗೆ ಸಮಾಲೋಚನೆ ಮಾಡಲಿಲ್ಲ ಅಂತ ಹೇಳಿ ಇದರಲ್ಲಿ ಗುಲಾಂ ನಬಿ ಆಜಾದ್ ಅವರು ಬರೀತಾರೆ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಅವಕಾಶಗಳನ್ನು ಬಿಜೆಪಿ ಒತ್ತೆ ಇಟ್ಬಿಟ್ಟಿದ್ದೀವಿ, ನಾಶ ಆಗೋಗ್ಬಿಟ್ಟಿದೆ ಪಕ್ಷ, ಪಕ್ಷದ ಪುನರುಜ್ಜೀವನ ಸಾಧ್ಯ ಇಲ್ಲ ಅಂತ ಬರೀತಾರೆ. ಗಾಂಭೀರ್ಯವೇ ಇಲ್ಲದ ವ್ಯಕ್ತಿಯ ನಾಯಕತ್ವದ ಪ್ರಯೋಗವೇ ಇದಕ್ಕೆ ಕಾರಣ. ಅದು ಗುಲಾಂ ನಬಿ ಅನಿಸಿಕೆ ಆಗಿರ್ತಕ್ಕಂಥ